ಇದು ಮಾಮೂಲಿ ಪ್ರಕ್ರಿಯೆ, ವಾರಕ್ಕೊಂದ್ಸರಿ ಮೀಟಿಂಗ್, ಮೂರು ದಿವಸ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತೇವೆ. ತಾಲೂಕು ಮಟ್ಟದಲ್ಲೂ ನಮ್ಮ ಟಿ ಎಚ್ ಓ, ನಮ್ಮ ಇವರು ಇ ಓ ಎಲ್ಲ ಬಂದಿದ್ದಾರೆ. ವಿಲೇಜ್ ಮಟ್ಟದಲ್ಲಿ ಯಾಕೆ 48 ಹಳ್ಳಿಗಳು ಬಂದಿದೆ, ಅಡ್ಡದಾರಿಗಳು, ಅದನ್ನು ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿ ಐಗಳಿಗೆ ಡೈಷನ್ ಕೊಡ್ತೀವಿ. ಗ್ರಾಮಸ್ಥರು ಅರಿವು ಮೂಡಿಸ್ಬೋದು, ಪಿ ಡಿ ಓಗಳ ವಿ ಐಗಳು, ಆಮೇಲೆ ಕೆಲವು ಟೀಚರ್ಸ್ ಹಾಕಿದ್ದು ಗುರಿ ಬೆಳಗ್ಗೆ ನೈಟ್ ಬೆಳಗ್ಗೆ ಮಧ್ಯಾಹ್ನ ಶಿಫ್ಟ್ ಮಾಡಿ ಹಾಕಿದ್ದೀವಿ. ಎಲ್ಲ ಅಡ್ಡದಾರಿಗಳಿವೆ, ಆಂಧ್ರದಿಂದ ಯಾರು ಬರಬಾರ್ದು ನಮ್ಮ ರಾಜ್ಯಗಳಿಗೆ. ಸ್ಕೂಟರ್ ಬರೋದು ಬಾರ್ಡರ್, 48 ಅಡ್ಡದಾರಿಗಳಿವೆ, ಅಲ್ಲಿ ಯಾವುದೇ ವೆಹಿಕಲ್ಲಾಗಲಿ ಜನ ಯಾರು ಬರಬಾರ್ದು. ಅದಕ್ಕೆ ನಾವು ಎಕ್ಸ್ಟ್ರಾ ಡ್ಯೂಟಿ ಹಾಕಿದ್ವಿ. ಅದ್ರ ಬಗ್ಗೆ ತಿಳಿ ಹೇಳೋಕ್ಕೆ ನಮ್ಮ ವಿ ಆರ್ ಐ ಟಿ ಟಿ ಅವ್ರು ಹೇಳಿದ್ರು, ಯಾವ ಥರ ಯಾವುದೇ ಕಾರಣಕ್ಕೂ ನೀವು ವಾಚ್ ಮಾಡಬೇಕು, ಸೂಪರ್ವೈಸ್ ಮಾಡಬೇಕು ಅಂತ ಹೇಳಿದ್ವಿ. ಅದಾದರೆ ಈಗ ಪ್ರೈಮ್ ಮಿನಿಸ್ಟರ್ ಕೋಟದ ಕೊಟ್ಟು ಬರ್ತಾಯಿದೆ, ಅದರಲ್ಲೇನು ಆಧಾರ್ ಕಾರ್ಡ್ ಇದ್ದರೆ ಸಾಕು ಅವ್ರು ರೇಷನ್ ಕೊಡ್ಬೋದು. ಕೆಲವು ನಿರ್ಗತಿಕರು ಇದ್ದಾರೆ ಹೊರಗಡೆ, ಅವ್ರಿಗೂ ಆಧಾರ್ ಕಾರ್ಡ್ ಇದ್ದರೆ ಅಕ್ಕಿ ಕೊಡೋಕ್ಕೆ ನಾವು ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ವಿ, ಅವ್ರಿಗೂ ಕೊಡ್ತಾರೆ ರೇಷನ್ ಕಾರ್ಡ್. ರೇಷನ್ ಕಾರ್ಡ್ ಇದ್ರೂ ಆನ್ಲೈನಲ್ಲಿ ಅರ್ಜಿ ಹಾಕಿದ್ರೆ ಸಾಕು, ರೇಷನ್ ಕೊಡ್ತೀವಿ. ಸೊ ಅದ್ರ ಬಗ್ಗೆನೂ ನಮ್ಮ ಮಾಹಿತಿ ಕೊಡೋದು, ಯಾವ ಥರ ಮಾಡಬೇಕು ನಿರ್ಗತಿಕ್ಕಿದ್ದೆ ತಿಳಿಸ್ಬೇಕು ನಮಗೆ ಅಂತ. ಅದೇ ಥರ ಸೊ ಈಗ ನಮ್ಮ ಸೋಮೇಶ್ವರ ಪಾಳ್ಯದಲ್ಲಿ ಕೆಲವರು 8 ವರ್ಷದಿಂದ ಐಸ್ ಕ್ರೀಮ್ ಮಾರಕ್ಕೆ ಬಂದಿದ್ದಾರೆ, 8 ವರ್ಷ ಆಯ್ತು ಕುಟುಂಬ ಗಾಡಿ ತಗೊಂಡೋಗಿ ಐಸ್ ಕ್ರೀಮ್ ಮಾಡ್ತಾರೆ. ಸೊ ಅವ್ರ ಹತ್ರ ಯಾವುದೇ ಥರ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ನಿನ್ನೆ ಮನೆಯಲ್ಲಿ ಬೀದಿ ಬಂದು ಊಟ ಇಲ್ಲ, ಸೊ ಅವರು ಆಧಾರ್ ಕಾರ್ಡ್ ಇರ್ತದೆ, ಅವ್ರಿಗೂ ಅಕ್ಕಿ ಕೊಡೋ ವ್ಯವಸ್ಥೆ. ನಾಳೆ ನಮ್ಮ ಅದು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಅವ್ರು ಸರಳವಾಗಿ ಆಚರಿಸ್ಬೇಕು. ಸರಳವಾಗಿ ಅಂದರೆ ಎಲ್ಲ ಅವ್ರವ್ರ ಅಧಿಕಾರಿಗಳು ಅವ್ರವ್ರ ಆಫೀಸ್ದಲ್ಲಿ ಸರಳವಾಗಿ ಆಚರಿಸ್ಬೇಕು ಅಂತ ಸಾರ್ವಜನಿಕರು ಮನವಿ ಮಾಡ್ತಾರೆ.